ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬರ್ ಆಯ್ಕೆ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನು ಆಯ್ಕೆ ಮಾಡಿ, ಮೇಲೆ ಲೈಕ್ ಮಾಡಿ. ನಾವು ಹೊಸ ವಿಡಿಯೋ ಮಾಡಿದರೆ ನಿಮಗೆ ಮೊದಲು ಬರುತ್ತೆ. ಈ ಆ್ಯಪ್ಸ್ ಹೇಗೆ ತಕ್ಕೊಂಡು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಪ್ಲೇಸ್ಟೋರ್ಗೆ ಹೋಗಿ, ಈ ಅಪ್ಲಿಕೇಶನ್ ಬರೀ 6 MB ಇದೆ. ಇದರಲ್ಲಿ ಏನೇನು ಮಾಡ್ಬೋದು ಅಂದರೆ ಫೋಟೋ ಎಡಿಟಿಂಗ್ ಮಾಡ್ಬೋದು. ಈ ಥರ ಇನ್ಸ್ಟಾಲ್ ಮಾಡ್ಕೋಬೇಕಿದ್ದೀನಿ. ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್. RMB ಇದೆ. ಒಂದು ಇಮೇಜ್ 8-10 ಇಮೇಜ್ ಮಾಡ್ಬೋದು. ಒಂದು ಫೋಟೋ ಡೌನ್ಲೋಡ್ ಆಗ್ತಾ ಇದೆ. 5 ನಿಮಿಷ. ನಿಮ್ಮ ಪ್ಲೇಸ್ಟೋರಲ್ಲಿ ಹೋಗಿ ಈ ಆ್ಯಪ್ಸನ್ನು ಡೌನ್ಲೋಡ್ ಮಾಡ್ಕೊ. ಇಲ್ಲಿ ಬೇಕಾದ್ರೆ ಹೆಸರಿದೆ. ಇನ್ಸ್ಟಾಲ್ ಆಯ್ತು. ಡನ್ ಅಂತ ಬರುತ್ತೆ, ಅದಕ್ಕೆ ಓಕೆ ಕೊಡ್ರಿ. ಇಲ್ಲಿದೆ ನೋಡಿ, ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋ ಆರಿಸ್ಕೋಬೇಕು. ಇಲ್ಲಿ ಇದರಲ್ಲಿ ನನ್ನ ಫೋಟೋ ನಾನು ಆರಿಸ್ಕೊತೀನಿ. ಬಂತು ನೋಡಿ, ನಾನು ನನ್ನ ಫೋಟೋ ಸೆಲೆಕ್ಟ್ ಮಾಡ್ಕೊಂತೀನಿ. ನಿಮಗೆ ಸೈಜ್ ಬೇಕು, ಫುಲ್ ಬೇಕಾದ್ರೆ ಫುಲ್ ಮಾಡ್ಕೋಬೋದು. ಆಪ್ ನಾನು ಫುಲ್ ಮಾಡ್ಕೊತೀನಿ. ಕಟ್ ಮಾಡ್ಕೋಬೇಕು ಫೋಟೋ, ಇದನ್ನ ಕಟ್ ಮಾಡ್ಕೊಳ್ಳಿ. ಇಲ್ಲೇ ಇದೆ, ಈ ಥರ ಕಟ್ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ತಳಕ್ಕೆ ತಂದು ಮುಟ್ಟಿಸ್ಬೇಕು. ಡನ್, ತಳಕ್ಕೆ ಡನ್ ಇದೆ ಅಂತ ಕೊಡ್ರಿ. ಓಕೆ ಕೊಡ್ರಿ. ಈ ಥರ ಬರುತ್ತೆ. ನಿಮ್ಗೆ ಯಾವ ಥರ ಬೇಕು ಆ ಥರ ಸೆಟ್ ಮಾಡ್ಕೋಬೋದು. ಸೈಡ್ ಇರೋದು ಕಲಿ ತೆಗಿಬೋದು. ಝೂಮ್ ಮಾಡಿ, ಫ್ರೈ ಮಾಡಿ. ಪವರ್ ಜಾಸ್ತಿ ಆದರೆ ಬ್ರೈಟ್ನೆಸ್ ಕಮ್ಮಿ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೋಬೋದು. ಡನ್ ಕೊಡಿ. ಮೇಲೆ ಈ ಥರ ಬರುತ್ತೆ. ನಿಮ್ಗೆ ಯಾವ ಪ್ಲೇಸ್ ಬೇಕು ಆ ಪ್ಲೇಸ್ಗೆ ಹಾಕ್ಕೋಬೋದು. ಕೆಳಗಡೆ ಇದೆ, ನಮ್ಮ ಹತ್ರ ಇದೆ. ಇಲ್ಲಿ ಮಾಡಿ
ಚೆಸ್ಟ್ ಕಟ್ಟಾಗ್ತಾ ಇಲ್ಲ. ನಾನಾ ಥರ ಇಮೇಜ್ ಇಲ್ಲಿ ಸೆಟ್ ಮಾಡ್ಕೋಬೋದು. ಇಲ್ಲಿ ಅದೇ ತಳಗಡೆ ಇದ್ದೀವಿ. ಇದು ಸೆಟ್ ಮಾಡ್ಕೊತಾ ಇದ್ದೀನಿ. ಮುಗಿದ್ಮೇಲೆ ಮೇಲೆ ಮೆಮ್ರಿ ಕಾರ್ಡ್ ಥರ ಇಲ್ಲಿ ಬಾಕ್ಸ್ ಇದೆಯಲ್ಲ, ಅದು ಡನ್ ಮಾಡಿದೆ. ನಿಮ್ಮ ಮೆಮ್ರಿ ಕಾರ್ಡ್ಗೆ ಓಕೆ ಆಗತ್ತೆ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.